ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ದಿವ್ಯ ದರ್ಶನ ಸಮರ್ಥ್, ಯಾವ್ದೋ ಲೋಕಕ್ಕೆ ಹೋಗಿ ಬಂದಾಗಾಯ್ತು ನನ್ಗೆ. ಏನ್ರಿ ಗುಲಾಬಿ ಅವ್ರೆ, ನಿಮ್ಗೆ ಇಷ್ಟೊಂದು ಭಕ್ತಿ? ಹೌದು ಸಮರ್ಥ್, ಜಾಗ ಆಗಿದೆ, ನನಗಂತೂ ತುಂಬಾ ಇಷ್ಟ ಆಯ್ತು. ನಿಜವಾಗ್ಲು ನಿಮ್ ಜೊತೆ ಇಷ್ಟು ದೂರ ಬಂದಿದ್ದಕ್ಕೂ ಸಾರ್ಥಕ ಆಯ್ತು. ಹೌದಾ? ಹಾ ಗುಲಾಬಿ ಅವ್ರೆ, ಲಾಸ್ಟ್ ಟೈಮ್ ನಮ್ಮ ಫ್ಯಾಮಿಲಿ ಜೊತೆ ಬಂದಾಗ ನಿಮ್ಮನ್ನ ತುಂಬಾ ನೆನ್ಪು ಮಾಡ್ಕೊಂಡೆ. ಹೌದಾ? ಹಾಗೆ ಸಮರ್ಥ್, ಎಲ್ಲದಕ್ಕೂ ಟೈಮ್ ಬರಬೇಕು. ಟೈಮ್ ಬಂದಾಗ ದೇವರು ತಾನಾಗೆ ದರ್ಶನ ಕೊಡೋದಕ್ಕೆ ಕರ್ಸ್ಕೋತಾನೆ. ಒಟ್ಟಿನಲ್ಲಿ ನೀವು ಫುಲ್ ಹ್ಯಾಪಿ? ಸೋ ಹ್ಯಾಪಿ. ಹೊರಡೋಣವಾ? ಓಕೆ ಬನ್ನಿ. ಅನ್ನಪೂರ್ಣ ಅವರು ಧ್ಯಾನ ಮಾಡ್ತಿದ್ದಾರೆ. ನೀ ಮಾಲಿನಿ ಅವರೇ, ಅವ್ರು ಸ್ನಾನ ಎಲ್ಲಿ ಮಾಡ್ತಿದ್ದಾರೆ? ಸುಮ್ಮನೆ ಕೂತ್ಕೊಂಡಿದಾರಲ್ಲ. ಅಯ್ಯೋ ಸ್ನಾನ ಅಲ್ಲ, ಧ್ಯಾನ. ಧ್ಯಾನ ಅಂದ್ರೆ ಮೆಡಿಟೇಷನ್. ಹಿಂಗೆ ಹಿಂಗೆ ಇಂಗ್ಲಿಷ್ ಅಲ್ಲಿ ಮೊದ್ಲೇ ಹೇಳ್ಬೇಕು ತಾನೇ. ಅಯ್ಯೋ ನೀವೊಬ್ರು ಬನ್ನಿ, ಹೋಗಿ ಡಿಸ್ಟರ್ಬ್ ಮಾಡ. ನಾನಿರೋದು ಒಬ್ಳೆ ನೋಡಿರಿ. ತಲೆ ಕೆಟ್ಟಿದೆ ಅಂತ ಗೊತ್ತಾಯ್ತಲ್ವಾ? ಬನ್ನಿ ಹುಚ್ಚಾಕ್ಸಿ ಹೋದ್ರೆ ಹೋಗೋಣ. ರೇಖಾ ಅವ್ರೆ ಸ್ವಲ್ಪ ಸುಮ್ಮನಿರ್ತೀರಾ? ಅನ್ಪೂರ್ಣವ್ರೆ, ನನಗೆ ಗೊತ್ತಾಯ್ತು ನೀವ್ ಯಾಕೆ ಮೆಡಿಟೇಷನ್ ಮಾಡ್ತಿದ್ದೀರಾ ಅಂತ. ಯಾಕೆ? ನಿಮ್ ಗಂಡ ಬೇರೆಯವ್ರ ಜೊತೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇಟ್ಕೊಂಡಿದ್ದಾರೆ, ಆ ವಿಷಯ ನಿಮಗೆ ಗೊತ್ತಾಗಿದೆ. ಅದಕ್ಕೆ ನಿಮ್ ತಲೆ ಕೆಟ್ಟು ಗೊಬ್ಬರ ಆಗಿ ನೀವ್ ಡಿಪ್ರೆಷನ್ ಹೋಗಿದ್ದೀರಾ, ಅದಕ್ಕೆ ಮೆಡಿಟೇಷನ್ ಆಗ್ತಿದ್ದೀರಾ. ಮಾಲಿನಿ, ನನ್ ಗಂಡನ ಬಗ್ಗೆ ನೀವೇನೇನೋ ಹೇಳ್ಬೇಡಿ. ನನ್ ಗಂಡ ಏನು ಅಂತ ನನಗೆ ಚೆನ್ನಾಗ್ ಗೊತ್ತು. ನಿಮ್ಮಿಬ್ರಿಗೂ ಬೇರೆ ಕೆಲ್ಸ ಇದೆ, ಹೋಗಿ ನೋಡ್ಕೊಳ್ಳಿ. ನಮ್ಗೇನು ಕೆಲ್ಸ ಇಲ್ಲ. ನಾನ್ ನಿಮ್ಗೆ ಕೆಲ್ಸ ಕೊಡ್ತೀನಿ. ಏನು? ಅಲ್ಲಿರೋ ಸೋಫಾ ತಂದಿ ಹಾಕಿ, ಆಮೇಲೆ ಇಲ್ಲಿಂದ ತೊಡಲ್ ಅಲ್ಲಿ ಹಾಕಿ. ಅಪ್ಪ ಭಗವಂತ, ಕಮಿಷನ್ ಆಸೆಗೋಸ್ಕರ ಏನೆಲ್ಲ ಕೆಲಸ ಮಾಡ್ಬೇಕಪ್ಪ. ಇವನ್ ಯಾರೋ ಇಲ್ಲಿ ಕರ್ಕೊಂಬಂದು ನಿಲ್ಸ್ಕೊಂಡವನೇ, ಹುಷಾರಾಗಿ ಡೀಲ್ ಮಾಡ್ಬೇಕು. ನೋಡ್ರೆ ನೀವು ನನಗೆ ತುಂಬಾ ಇಷ್ಟ ಆಗ್ತಿದ್ ಕಣ್ರಿ. ನಾನು ಹಂಗೆ ಎಲ್ರಿಗೂ ರಪ 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 ಅಂತ ಇಷ್ಟ ಆಗ್ಬಿಡ್ತೀನಿ. ಮದುವೆನ ಮಾಡ್ಕೊಂಡ್ರಿ, ಮಕ್ಳು ಮರಿ ಏನಾದ್ರು ಆಯ್ತದೆ. ಎಲ್ಲ ಟೈಮ್ ಟು ಟೈಮ್ ಟು ಆಯ್ತದೆ ಆಯ್ತದೆ. ಹಾ ಬಿಟ್ರೆ ಹಿಂಗೆ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾ ಇರ್ತಾನೆ. ನಾವು ತಗಲಾಕೊಳ್ಳೋಕ್ಕಿಂತ ಮುಂಚೆ ಯಾವ್ದಾದ್ರು ಸೈಟ್ ನೋಡ್ಕೊಂಬರೋ ಅಂತ ಕರ್ಕೊಂಡು ಹೋಗ್ಬಿಡೋದು ಒಳ್ಳೇದು. ಅದು ಜಾನ್ಸನ್ ಅವರೇ, ಬನ್ನಿ ಸೈಟ್ ನೋಡ್ಕೊಂಬಂದ್ಬಿಡ, ಪದ್ಮಿನ ಕರ್ಕತೀನಿ. ಹಾ ಆಯ್ತು, ಹಂಗೆ ಮಾಡೋಣ. ಬನ್ನಿ ಬನ್ನಿ ಬನ್ನಿ. ಶಿಷ್ಯ ಬಾಸ್, ಇಷ್ಟೊತ್ತಂದ್ರೆ ಯಾಕಲೂ ಬರ್ಲೇ ಇಲ್ಲ? ಬರ್ತಾರೀ ಬಾಸ್, ಡಕೋಟಾ ಜೀಪ್ ಬೇರೆ, ಟೈರ್ ಸಮದೋಗಿರುತ್ತೆ, ಬರೋದ್ ಸ್ವಲ್ಪ ನಿಧಾನ. ದೇವಸ್ಥಾನಕ್ಕೆ ಹೋಗಿ ಬರೋದು ಎಷ್ಟೊತ್ತು?
ದೇವ್ರ ಅವರಿಬ್ರನ್ನ ಇಷ್ಟೊತ್ತು ಇಟ್ಕೊಂಡು ಏನ್ ಮಾಡ್ತಾ ಇರ್ತಾನೆ? ಶಿಷ್ಯ, ಒಂದ್ ವೇಳೆ ಆ ಸಮರ್ಥು ಗುಲಾಬಿನ ಕರ್ಕೊಂಡು ಬೇರೆ ರೂಟಲ್ಲಿ ಏನಾದ್ರು ಮೈಲಾಪುರಕ್ಕೆ ಹೋದ್ನ? ಲೇ, ಯಾವ್ದಕ್ಕೂ ಮೈಲಾಪುರಕ್ಕೆ ಬೇರೆ ರೂಟ್ ಏನಾದ್ರು ಇದೆಯಾ ವಿಚಾರಿಸು. ಬಾಸ್, ನಾನೆಲ್ಲ ವಿಚಾರಿಸಿದ್ದೀನಿ ಬಾಸ್. ಬಾಸ್ 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 ಮುಂದ್ರಿ ಬಾಸ್ ಮುಂದ್ರಿ ಬಾಸ್ ಚೀಪು ಚೀಪು. ಶಿಷ್ಯ ಬಾಸ್, ಏನಾದ್ರೂ ರೆಡಿ ಮಾಡು. ಚೆನ್ನಾಗಿರೋ ಗಾಡಿನ ಹೆಂಗ್ ಬಾಸ್ ರೆಡಿ ಮಾಡ್ಲಿ? ಏನವ್ರು ಮಾಡೋ ಇಲ್ಲಾಂದ್ರೆ ಡೌಟ್ ಬಂದ್ಬಿಡುತ್ತೆ. ಏನಾಯ್ತು? ಏನಿಲ್ಲ, ಸ್ವಲ್ಪ ಕೈ ಕೊಟ್ಟಿದೆ ಅಷ್ಟೇ. ಮೆಕ್ಯಾನಿಕ್ಗೆ ಗಾಡಿ ಕೈ ಕೊಟ್ಟಿದ್ಯಾ? ಮೆಕ್ಯಾನಿಕ್ ಆದ್ರೆ ಏನಂತೆ? ಡಾಕ್ಟರ್ ಜ್ವರ ಬರಲ್ವಾ, ಪಾಪ ಗಾಡಿಗೆ ಏನ್ ತಿಳಿಯುತ್ತೆ? ರಾಜರು ಮಹಾರಾಜ ಗಾಡಿಗಳೇ ಕೆಟ್ಟೋಗುತ್ತೆ, ಇನ್ನು ನಮ್ ಗಾಡಿ ಕೆಟ್ಟೋಗಲ್ವಾ? ನನಗೂ ಗಾಡಿ ರಿಪೇರಿ ಮಾಡಕ್ ಬರುತ್ತೆ, ಏನಾದ್ರೂ ಹೇಳ್ಬೇಕಾ? ಇಲ್ಲ ತೊಂದ್ರೆ ಇಲ್ಲ, ನಾನು ರೆಡಿ ಮಾಡ್ಕೋತೀನಿ. ನೀವು ಹೊರಡಿ, ನೀವು ಹೊರಡ ತಕ್ಷಣ ನನ್ನ ಗಾಡಿ ಸ್ಟಾರ್ಟ್ ಆಗುತ್ತೆ. ಹೌದಾ, ದೇವ್ರ ಒಳ್ಳೇದು. ಶಿಷ್ಯ ಫಾಲೋ ಮೀ. ಸೈಟ್ ಇಷ್ಟ ಆಯ್ತಾ? ಸೈಟ್ ಏನ್ ಮುಂಚೆನೆ ನೋಡಿದ್ದೆ, ನೀವು ಗಂಡ ಹೆಂಡತಿನ ಅಂತ ಕನ್ಫರ್ಮ್ ಮಾಡ್ಕೋಬೇಕಾಗಿತ್ತು. ಅದು ಓಕೆ ಗೌಡ್ರೆ. ಇವಾಗ ಒಂದ್ ನಾಲ್ಕು ಫೋಟೋಸ್ ಬೇಕಲ್ಲ ನಿಮ್ದು? ಗೌಡ್ರೆ, ಅದ್ಯಾಕೋ ಇನ್ನೊಂಚೂರು ಕ್ಲಾರಿಟಿ ಬೇಕಲ್ಲ. ಬನ್ರಿ, ಬಂದ್ ಫೋಸ್ ಕೊಡ್ರಿ. ಫೋಸ್ ಕೊಡಕ್ಕೂ ಒದ್ದಾಡ್ತೀರ, ತಿರ್ಕೊಳ್ಳಿ ಆ ಕಡೆ, ಸ್ಮೈಲ್ ಮಾಡಿ ಗೌಡ್ರೆ. ಸ್ಮೈಲ್ ಮಿಸ್ ಆಗಿದೆ ಮತ್ತೆ? ಸ್ಮೈಲ್ ಇನ್ನ ಹತ್ರ ಬನ್ನಿ. ನೀವು ಕೊಟ್ಟಿರೋ ಗ್ಯಾಪ್ಗೆ ಶತಾಬ್ದಿ ಟ್ರೈನೇ ಹೋಗ್ಬೋದು. ಗೌಡ್ರೆ, ಗಂಡೆ ಅಂತ ಎಷ್ಟು ಕ್ಲೋಸ್ ಆಗಿರ್ಬೇಕು ಗೊತ್ತಾ? ಮಧ್ಯಲ್ಲಿ ಒಂದು ಸೊಳ್ಳೆ ಉಸುಲ್ಬಾರ್ದು, ಅಷ್ಟು ಕ್ಲೋಸ್ ಆಗಿರ್ಬೇಕು. ಲಾಡಿ ನನ್ ಗಂಡ, ತುಂಬಾ ರೊಮ್ಯಾಂಟಿಕ್ ಆಗಿದೆ. ಸೂಪರ್ ಸೂಪರ್. ನಿಮ್ ಗಂಡನ್ ಬಗ್ಗೆ ಇಷ್ಟೊಂದು ನಂಬಿಕೆನ? ಮೊದ್ಲು ಒಂದ್ ವಿಡಿಯೋ ಕಾಲ್ ಮಾಡಿ. ಅಷ್ಟೇ ತಾನೆ ಮಾಡ್ತೀನಿ ರೀ. ಸಾಕ್ಬಿಡಿ. ಫೋನ್ ಮಾಡ್ತಾವಳೆ, ನನ್ನ ಹೆಂಡತಿ ಫೋನ್ ಮಾಡ್ತಾವಳೆ, ಹೋಗ್ ಮಾತಾಡ್ರಿ. ಒಂದೇ ಒಂದ್ ನಿಮಿಷ. ಫೋಟೋಸ್ ತೋರಿಸು. ತುಂಬಾ ಚೆನ್ನಾಗಿ ಬಂದಿದೆ. ವಾವ್, ವೆರಿ ನೈಸ್. ಕಳ್ಸು ಕಳ್ಸು ಈ ಫೋಟೋಸ್ ಎಲ್ಲ ನಂಗೆ ಇವಾಗ್ಲೇ ಕಳ್ಸು. ಹಲೋ, ಹಾಯ್ ರೀ, ಎಲ್ಲಿದ್ದೀರಾ? ಕ್ಲೈಂಟ್ ಜೊತೆಗೆ ಅವನಿ ಕಮ್ಮಿ. ಏ ಪುಲ್ ರೈಸು, ಈ ಡೀಲ್ ಏನಾದ್ರು ಓಕೆ ಆಗ್ಬಿಟ್ರೆ ನಿನ್ನ ಗಂಡ ಬ್ರೋಕರ್ ಬೋರೇಗೌಡ ಟಾಪ್ ಟಾಪ್ ಅಲ್ಲಿ ಇರ್ತಾನೆ. ಕೈ ತುಂಬಾ ಕಮಿಷನ್ ಬಂದ್ರೆ ನನಗೆ ಚಿನ್ನದ ಒಡವೆ. ಏನಮ್ಮೆ ಒಡವೆ ಅಂತೇಳಿಯೇ ನೋಡು, ನಿನಗೆ ವಾಲೆ, ಜುಮ್ಕಿ, ಮಾಟಿ, ಮೂಗ್ಬಟ್ಟು, ಆಮೇಲೆ ಡಾಬು ಎಲ್ಲನೂ ಕೊಡಿಸ್ತೀನಿ. ಡಾಬಾ ರೀ? ಡಾಬ್ ಜೊತೆ ಒಂದು ಚಿನ್ನದ ನೆಕ್ಲೆಸ್ ಕೊಡಿಸ್ಬಿಡ್ರಿ. ಮೇ ಪುಲ್ರೇಶು, ನಾನು ಕೈ ಹಾಕಿರೋದು ಅಂತಿಂಥ ಡೀಲಲ್ಲ, ಕೋಟಿಗಟ್ಟಲೆ ಡೀಲು. ಇದೇನಾರು ಓಕೆ ಆಗ್ಬಿಟ್ರೆ 1% ಕಮಿಷನ್ ಬಂದ್ರೆ ಸಾಕು. ನಿನಗೆ ಒಡವೆ ಏನಮ್ಮೆ, ಒಡವೆ ಅಂಗಡಿನೇ ಇಟ್ಕೊಟ್ಟು ಬಿಡ್ತೀನಿ. ದಿನಕ್ಕೊಂದೊಂದು ಒಡವೆ ಹಾಕೊಂಡು ಮಜ್ಜಾ ಮಾಡೋಗು. ಹೌದಾ? ಓಕೆ ರೀ, ಥ್ಯಾಂಕ್ ಯು ಸೋ ಮಚ್, ಬಾಯ್ ಬಾಯ್. ಚಿನ್ನದ ಡಾಬು ಡಾಬು ಡಾಬು, ಮೊದಲು ಕೊಡಿಸ್ಲಿ ಒಂದು ಸೇಬು. ಚಿನ್ನದ ನೆಕ್ಲೆಸ್ 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 ತಂದು ಕೊಡ್ತೀನಿ ಅಂದವ್ರು ಮೊದ್ಲೇ ಯೂಸ್ಲೆಸ್. ನೀವ್ ಬಾರನೆ ಯಾಕ್ರಿ, ಯಾಕೆ ನನ್ ಗಂಡನ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಿಮ್ ಗಂಡ ಆಟೋ ಡ್ರೈವರ್ ಶಂಕರ್ ಇದಾರಲ್ಲ, ಅಟ್ಲೀಸ್ಟ್ ಒಂದು ಹಿತ್ತಾಳೆ ಓಲೆ ತಂದು ಕೊಡ್ತೀನಿ ಅಂತ ಹೇಳಿದಾರೇನ್ರಿ? ನನ್ ಗಂಡ ನೋಡ್ರಿ, ಚಿನ್ನದಂತ ಮನುಷ್ಯ, ಚಿನ್ನದ ನೆಕ್ಲೆಸ್, ಚಿನ್ನದ ಡಾಬು ಎಲ್ಲ ಮಾಡಿಸ್ಕೊಡ್ತೀನಿ ಅಂತ ಹೇಳಿದಾರೆ. ನೋಡ್ರಿ, ನೀವಿಬ್ರು ಬೇಕಾದ್ರೆ ನಿಮ್ ಗಂಡಂದಿರ ಬಗ್ಗೆ ಮಾತಾಡ್ಕೊಳ್ಳಿ, ನನ್ ಗಂಡಂದಿರ ಬಗ್ಗೆ ಮಾತಾಡ್ಬೇಡಿ. ಅಂದ್ರೆ ನನ್ ಗಂಡನ ಬಗ್ಗೆ ಮಾತಾಡ್ಬೇಡಿ,
ಲಾಸ್ಟ್ ವಾರ್ನಿಂಗ್. ಓಂ ನಮಃ ಶಿವಾಯ.